मैसूर शूट आरोप बंधिसलागिदे। राजस्थान मूलद इब्बरु ओर्व स्थळीयन अरेस्ट पुणे एयरपोर्ट नल्ली बंधिसलागिदे। मैसूर ग्यांग रेप प्रकरण जोते जोतेगे शूट प्रकरण कूड़ा दोड्ड मट्टदल्लि चर्चेयन्न हुट्टु हाकित्तु। नाल्कु दिनद हिंदे चिन्नद अंगडि दरोडे माडलागित्तु। आभरण खरीदिगे बंदिद्दंत ओर्व व्यक्तिगे गुंडिक्कलागित्तु। आ व्यक्ति सावनप्पिद, गुंडिक्कि कोंदिद्रु आरोपिगळु। ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿ ಆಗಸ್ಟ್ 23ನೇ ತಾರೀಕು ಸಂಜೆ ನಡೆದಿತ್ತು ಈ ಒಂದು ಪ್ರಕರಣ। ಬುಲೆಟ್ ಬಿದ್ದು ಚಂದ್ರು ಎಂಬಾತ ಸಾವನ್ನಪ್ಪಿದ್ರು। ಇದೀಗ ಬಂಧನಕ್ಕೆ ನೆರವಾಗಿರುವಂತದ್ದು ಸಿಸಿಟಿವಿ ದೃಶ್ಯಾವಳಿಗಳು, ಅದೆಲ್ಲವನ್ನೂ ಕೂಡ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅವರನ್ನ ಗುರುತು ಪತ್ತೆ ಹಚ್ಚಿದ ನಂತರ ಇವರನ್ನ ಬಂಧಿಸುವಲ್ಲಿ ಫೈನಲಿ ಯಶಸ್ವಿ ಆಗಿದ್ದಾರೆ ಪೊಲೀಸರು। ಮೈಸೂರು ಶೂಟ್ ಔಟ್ ಪ್ರಕರಣ ಅದು ಕೂಡ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು। ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ವಿರೋಧ ಪಕ್ಷಗಳು ಸಹಜವಾಗಿ ಈ ಒಂದು ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡುತ್ತಾ ವಾಗ್ದಾಳಿಯನ್ನು ಮಾಡಿದ್ವು ಸರ್ಕಾರದ ವಿರುದ್ಧ। ಬಿಹಾರದಲ್ಲಿ ಕೊಲೆ ಮಾಡಿ ಬೆಂಗಳೂರಿನಲ್ಲಿ ಅಡಕಿಕೊಂಡಿದ್ರು ಕಳ್ಳರು, ಸಿಲಿಕಾನ್ ಸಿಟಿಯಲ್ಲಿ ಕಳ್ಳತನ ಮಾಡಿ ಸಿಕ್ಕಿ ಬಿದ್ದಿದ್ದಾರೆ ಈ ಪಾತಕಿಗಳು। ಚಿಕ್ಕಜಾಲ ಪೊಲೀಸರಿಂದ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ। ಬಿಹಾರದಲ್ಲಿ ಕೊಲೆ ಮಾಡಿ ಬೆಂಗಳೂರಿನಲ್ಲಿ ಇದ್ದರು, ಮತ್ತೆ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಕಳ್ಳತನವನ್ನ ಮಾಡಿದ್ರು, ಫೈನಲ್ ನಂತರ ಸಿಕ್ಕಾಕೊಂಡಿದ್ದಾರೆ। ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ। ಆಗಸ್ಟ್ 1ರಂದು ಮೊಬೈಲ್ ಅಂಗಡಿಗಳಿಗೆ ಕನ್ನವನ್ನ ಹಾಕಿ ಎಸ್ಕೇಪ್ ಆಗ್ತಾದ್ರು। ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಇಬ್ಬರು ಚೋರರನ್ನ ಬಂಧಿಸಿದ್ದಾರೆ ಕಾಕಿಪಡೆಯವರು। ಹುಣಸಮಾರನಹಳ್ಳಿಯಲ್ಲಿ ನಡೆದಿತ್ತು ಮೊಬೈಲ್ ಕಳವು ಪ್ರಕರಣ। ಈ ಸಂದರ್ಭದಲ್ಲಿ ಟ್ರೇಸ್ ಔಟ್ ಮಾಡಬೇಕಾದರೆ ಸಿಕ್ಕಾಕೊಂಡಿದ್ದಾರೆ। ರಾತ್ರಿ ವೇಳೆ ಪ್ರಮುಖ ಅಂಗಡಿಗಳಿಗೆ ಕನ್ನವನ್ನ ಹಾಕ್ತಾ ಇದ್ದರು ಈ ಕದಿಮರು। ಮೊಬೈಲ್ ಹಾರ್ಡ್ವೇರ್ ಸೇರಿದಂತೆ ಹಲವು ಅಂಗಡಿಗಳಲ್ಲಿ ಕಳ್ಳತನವನ್ನ ಮಾಡಿದ್ರು। ಬಿಹಾರದ ಮೊಹಮ್ಮದ್ ಇಫ್ತಿಕರ್ ಅಲಿಂ ಮತ್ತೆ ಮೊಹಮ್ಮದ್ ಸಾಹಿಬ್ನನ್ನ ಬಂಧಿಸಲಾಗಿದೆ। ಮೊಬೈಲ್ ಅಂಗಡಿ ಕಳ್ಳತನ ಕೇಸ್ನಲ್ಲಿ ಆರೋಪಿಗಳನ್ನು ಬಂಧಿಸಲಾಯಿತು। ಅದಾದ ಮೇಲೆ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಗೊತ್ತಾಗಿದೆ ಇವರು ಕೊಲೆಯನ್ನ ಮಾಡಿದ್ರು ಅಂತ। ಕೊಲೆ ಬಗ್ಗೆ ಬಾಯಿಬಿಟ್ಟಿದ್ದಾರೆ ಈ ಬಿಹಾರಿಗಳು। ಕದಿಮರು ಗುಂಡನ್ನ ಆರಿಸಿ ಕೊಲೆ ಮಾಡಿ ರಾಜ್ಯಕ್ಕೆ ಬಂದಿದ್ರು। ಅದೇ ಈಗ ಇಲ್ಲಿ ಬಂದಿದ್ದಲ್ದಲೇ ಇಲ್ಲೂ ಸುಮ್ಮನೆ ಇರಲಿಲ್ಲ, ಇಲ್ಲಿ ಕಳ್ಳತನ ಮಾಡ್ತಾ ಇದ್ರು। ಆ ಸಂದರ್ಭದಲ್ಲೇ ಸಿಕ್ಕಾಕೊಂಡಿರುವಂಥದ್ದು ಪೊಲೀಸರು ಏನೋ ಕಳ್ಳತನ ಮಾಡಿರುವಂಥ ಪ್ರಕರಣದಲ್ಲಿ ಬಂಧಿಸಿದಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡಬೇಕಾದ್ರೆ ಗೊತ್ತಾಗಿದೆ ಇವರು ಕೊಲೆಯ ಆರೋಪವನ್ನು ಕೂಡ ಹೊತ್ಕೊಂಡಿರುವಂಥದ್ದು। ಬೆಂಗಳೂರಿನಲ್ಲಿ ಕದ್ದ ವಸ್ತುಗಳನ್ನು ದೆಹಲಿಯಲ್ಲಿ ಮಾರಾಟ ಮಾಡ್ತಾ ಇದ್ರು। ಆರೋಪಿಗಳಿಂದ 140,000 ರೂಪಾಯಿ ಮೌಲ್ಯದ ಮೊಬೈಲನ್ನು ವಶಪಡಿಸಿಕೊಳ್ಳಲಾಗಿದೆ। ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ। ಇದಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದುರ್ವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ಮುನಿರಾಜು, ಎಷ್ಟು ಕೇಸ್ ದಾಖಲಾಗಿದ್ವು ಇಲ್ಲಿ ಬೆಂಗಳೂರಿನಲ್ಲಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಇನ್ನು ಬಿಹಾರದಲ್ಲಿ ಎಷ್ಟು ಕೊಲೆಗಳಲ್ಲಿ ಭಾಗಿಯಾಗಿದ್ರಂತೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಆ ಪೃಥ್ವಿ, ಬೆಂಗಳೂರಿನಲ್ಲಿ ಈಗ ಚಿಕ್ಕಜಾಲ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ। ಅದು ಮೊಬೈಲ್ ಕಳ್ಳತನ ಮತ್ತೆ ಬೇರೆ ದಾರಿಗಳಲ್ಲಿ ರಸ್ತೆ ಬದಿ ಇರುವಂತಹ ಒಂದು ಅಂಗಡಿಗಳಲ್ಲಿ ಕಳ್ಳತನ ಮಾಡಿರೋ ಬಗ್ಗೆ ಒಂದು ಕೇಸ್ ದಾಖಲಾಗಿರುವಂತದ್ದು। ಈ ಬಗ್ಗೆ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಅವರು ಬಿಹಾರದಲ್ಲಿ ಗುಂಡು ಹಾರಿಸಿ ಕೊಲೆ ಮಾಡಿರುವಂತದ್ದು ಸಹ ಈಗ ಬೆಳಕಿಗೆ ಬಂದಿದೆ। ಅಲ್ಲಿ ಕೊಲೆ ಮಾಡಿ ನಂತರ ಬೆಂಗಳೂರಿನಲ್ಲಿ ಬಂದು ತಲೆ ಮರೆಸ್ಕೊಂಡಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು। ಈಗಾಗಲೇ ಚಿಕ್ಕಜಾಲ ಪೊಲೀಸರು ಇಬ್ಬರನ್ನು ಸಹ ಬಂಧಿಸಿ ವಿಚಾರಣೆ ಮಾಡಿದ್ದಾರೆ, ಮತ್ತೆ ಅವರಿಂದ 1 ಲಕ್ಷ ಮೌಲ್ಯದಷ್ಟು ಮೊಬೈಲ್ ಫೋನ್ಗಳನ್ನ ಜಪ್ತಿ ಮಾಡಿರುವಂತದ್ದು, ಅದು ಬೆಂಗಳೂರಿನ ಚಿಕ್ಕಜಾಲ ಬಳಿಯ ಒಂದು ಮೊಬೈಲ್ ಅಂಗಡಿಯಲ್ಲಿ ಸಹ ಕಳ್ಳತನ ಮಾಡಿರುವಂತದ್ದು ಒಂದು ಸಿಸಿಟಿವಿಯಲ್ಲಿ ಸಹ ಸೆರೆಯಾಗಿದೆ. ಏನು ಹೆಲ್ಮೆಟ್ ಹಾಕೊಂಡು ಆರೋಪಿಗಳು ಒಂದು ಮೊಬೈಲ್ ಅಂಗಡಿಗೆ ಒಂದು ಭೇಟಿ ಕೊಟ್ಟು ಅಲ್ಲಿ ಕಳ್ಳತನ ಮಾಡಿರುವಂತದ್ದು ಸಹ ಈಗ ಅವರು ಪೊಲೀಸರಿಗೆ ಸಿಕ್ಕಿರುವಂತದ್ದು. ಈಗಾಗಲೇ ಇಬ್ಬರನ್ನು ಸಹ ಬಂಧಿಸಿ ಒಂದು ವಿಚಾರಣೆ ಮಾಡಿದ್ದಾರೆ, ಮತ್ತೆ ಆರೋಪಿಗಳ ಕೊಲೆ ಪ್ರಕರಣ ಏನಿದೆ ಅದ್ರ ಬಗ್ಗೆ ಸಹ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ। ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ